ಸರ್, ಕರಾವಳಿಯ ವಿಶೇಷ ಕ್ರೀಡೆ ಆಗಿರುವಂತಹ ಕಂಬಳ ಈ ಬಾರಿ ಬೆಂಗಳೂರಿಗೆ ಬಂದಿದೆ. ಸರ್, ಬೆಂಗಳೂರಿನಲ್ಲಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಕಂಬಳ. ನೀವು ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ಮೂಡುಬಿದ್ರಿ ಬಿಟ್ಟು ಏರಿ ಮಾರ್ಬರ್ಗೆ ಚಂದ್ರಸ ನಮ್ಮ ಒಂದು ಕೋಣ, ಮತ್ತು ನನ್ನ ಮಿತ್ರ ಅಲ್ಲಿ ಪದೆ ದೇವಸ್ಥಾನ ವಿಜಯ ವಿ ಕೋಟೆನ್ ಅಂತ ಇನ್ನೊಂದು ಕೋಣ. ನಾವು ಎಷ್ಟು ಜೊತೆ ಕೋಣಗಳು ಬಂದಿದ್ದೀರಾ? ಎರಡು ಜೊತೆ. ಹಗ್ಗ ಕಿರಿಯದಲ್ಲಿ ಈಗ ಕರಾವಳಿಯಲ್ಲಿ ಸುಮಾರು 20-21 ಕಂಬಳಗಳು ನಡೀತಾ ಉಂಟು. ಆದರೆ ಈಗ ನಮ್ಮ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರಲ್ಲಿ ಕಂಬಳ ನಡೀತದೆ, ಬಹಳ ಸಂತೋಷ ಆಗಿದೆ. ಈ ಒಂದು ವ್ಯವಸ್ಥೆ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಕೆಲವು ಸಂದರ್ಭದಲ್ಲಿ ಇವತ್ತು ಒಂದು 200 ಜೊತೆ ಕೋಣಗಳು ಬರುವಾಗ ಒಂದು 5,000 ಜನ ಕೋಣದ ಪರಿಚಾರಕರೆಲ್ಲ ಬರ್ತಾರೆ. ಅವರಿಗೆ ಸ್ವಲ್ಪ ಈ ಸ್ವಲ್ಪ ಕಷ್ಟ ಆಗ್ಬಹುದು, ಯಾಕಂತ ಹೇಳಿದ್ರೆ ಬರುವಂತ ನಮ್ಗೆ ಬರ್ಲಿಕ್ಕೆ ತುಂಬಾ ಕಷ್ಟ ಇತ್ತು. ಅದು ಆದ್ರೂ ಕೂಡ ಇಲ್ಲಿ ಬಂದ ಮೇಲೆ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಒಂದು ಜನಪದ ಕ್ರೀಡೆ ಕರಾವಳಿ ಭಾಗದಲ್ಲಿ. ಇಂತಹ ಒಂದು ಕ್ರೀಡೆಗೆ, ಇಂತಹ ಒಂದು ನಮ್ಮ ಕರ್ನಾಟಕದ ರಾಜಧಾನಿಯಲ್ಲಿ ಇಂತಹ ಒಂದು ದೊಡ್ಡ ವೇದಿಕೆಯನ್ನ ಕಲ್ಪಿಸಿ ಕೊಟ್ಟಿರುವುದು ನಿಮ್ಗೆಲ್ಲ ಹೇಗೆ ಅನಿಸ್ತಾ ಇದೆ? ಕರಾವಳಿ ಭಾಗದ ಜನರಿಗೆ ಹೇಗೆ ಅನಿಸ್ತಾ ಇದೆ? ಬಹಳ ಸಂತೋಷ ಆಗಿದೆ, ಯಾಕೆಂತ ಹೇಳಿದ್ರೆ ನಮ್ಮ ಜಾನಪದ ಕಲೆ ಇವತ್ತು ಕಂಬಳ ಅಂದ್ರೆ ಕಂಬಳಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಅದು ಕೇವಲ ಕರಾವಳಿ ಭಾಗದಲ್ಲಿ ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಜಿಲ್ಲೆಯಲ್ಲಿ ಮಾತ್ರ ನಡೀತಕ್ಕಂಥ ಕಂಬಳ ಇವತ್ತು ರಾಜಧಾನಿ ಕೂಡ ಪಸರಿಸಿದೆ ಅಂತ ಹೇಳಿದರೆ ಭಾಳ ಸಂತೋಷ. ಯಾಕಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಕಂಬಳ ಇನ್ನಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲಿಕ್ಕೆ ಕೂಡ ಅದೊಂದು ವೇದಿಕೆ ಆಗ್ಬೋದಂತ ನನಗೆ ಅನಿಸಿಕೆ. ಅದೇ ರೀತಿ ನಮ್ಮ ಅಶೋಕ್ ರೈ ಅವರ ಒಂದು ಸಾರಥ್ಯದಲ್ಲಿ ನಡತಕ್ಕಂಥ ಈ ಒಂದು ಕಂಬಳ, ಅಶೋಕ್ ರೈ ಅವರು, ನಾನು ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿ ಒಂದು ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಕಂಬಳ ಮಾಡುವಂತ ಅವರು ಉಪ್ಪಿನಂಗಡಿ ಕಂಬಳದ ಅಧ್ಯಕ್ಷರಾಗಿದ್ದರು. ಬೆಂಗಳೂರಲ್ಲಿ ಕಂಬಳ ಮಾಡುವಂತ ಒಂದು ನಮ್ಮ ಮಾತಾಡುವಾಗ ಮೊದಲಿಗೆ ನಾವೆಲ್ಲ ಹೇಳಿದೆ ಅದು ಕಂಬಳ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಒಂದು ಜಿಜ್ಞಾಸೆ ನಮ್ಮಲ್ಲಿತ್ತು. ಆದ್ರೆ ಇವತ್ತು ಅದನ್ನೆಲ್ಲ ಮೆಟ್ಟಿ ನಮ್ಮ ಅಶೋಕ್ ರೈ ಅವರ ಸಾರಥ್ಯದಲ್ಲಿ ಅದನ್ನೆಲ್ಲ ಮೆಟ್ಟಿ ಇಷ್ಟು ದೊಡ್ಡ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ, ಬಹಳ ಸಂತೋಷ ಆಗಿದೆ. ಮುಂದಿನ ದಿನಗಳಲ್ಲಿ ನಾನು ಕೂಡ ಆ ದಿನ ಕಂಬಳದ ಭೂಮಿ ಪೂಜೆಗೆ ಬಂದಿದ್ದೆ. ಆ ಸಂದರ್ಭದಲ್ಲಿ ಏನಿರಲಿಲ್ಲ, ಇವತ್ತು ಒಂದೂವರೆ ತಿಂಗಳಲ್ಲಿ ನಮ್ಮ ನುರಿತ ಟ್ರ್ಯಾಕ್ ಮಾಡುವವರು ಸರಪಾಡ ಅಪ್ಪಣ್ಣ ಅಂತ, ಅವರು ಒಂದು ತಿಂಗಳಿಂದ ಇಲ್ಲಿದ್ದು ಒಳ್ಳೆ ರೀತಿಯ ಟ್ರ್ಯಾಕ್ ಮಾಡಿ ನಾವು ಈಗಾಗಲೇ ಒಂದು ಸುತ್ತು ಕರೆಯನ್ನು ನೋಡಿಕೊಂಡು ಬಂದಿದ್ದೇವೆ. ಯಾವ ಕರೆ ನಿಮ್ಮ ಒಂದು ಕರಾವಳಿ ಭಾಗದಲ್ಲಿರುವಂತಹ ಕರೆಗೂ ಇಲ್ಲಿ ಬೆಂಗಳೂರಲ್ಲಿ ಮಾಡಿರುವಂತಹ ಒಂದು ಕರೆಗೂ ಹೇಗಿದೆ ಸರ್, ವ್ಯತ್ಯಾಸ ಏನಾದ್ರೂ ಇದೆಯಾ? ಚೆನ್ನಾಗಿದೆಯಾ? ಅಲ್ಲ, ವ್ಯತ್ಯಾಸ ಏನಿಲ್ಲ, ಯಾಕಂತ ಹೇಳಿದ್ರೆ ಕರಾವಳಿ ಮಣ್ಣಿಗೂ ಕೂಡ ಇಲ್ಲಿಯ ಮಣ್ಣಿಗೂ ಒಂದೇ ರೀತಿ ಆದರೆ ಮಾತ್ರ ಅದು ಕರೆ ಸರಿ ಆಗ್ತದೆ. ಅಲ್ಲಿ ಈ ಮಣ್ಣು ಕರಾವಳಿಯ ಮಣ್ಣಿಗೆ ಸ್ವಲ್ಪ ಸೂಟ್ ಆಗುವ ಪರಿಣಾಮವಾಗಿ, ಅದೇ ರೀತಿ ನಮ್ಮ ತಜ್ಞರು ಯಾರು ನಮ್ಮ ಕರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 10-18 ಕರೆಗಳನ್ನು ಮಾಡ್ತಕ್ಕಂಥ ಅಪ್ಪು ಅವರೇ ಇಲ್ಲಿ ಕರೆಯನ್ನು ಮಾಡಿದ್ದಾರೆ. ಕರೆ ತುಂಬಾ ಚೆನ್ನಾಗಿ, ಇನ್ನು ಹೊಸ ಕರೆಯಲ್ಲಿ ಒಳ್ಳೆ ಕರೆ ಮಾಡಿದ್ದಾರೆ, ಒಳ್ಳೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ನಿಮ್ಮ ಒಂದು ಕೋಣಗಳು ಚಾಂಪಿಯನ್ ಆಗಿದೆಯಾ ಸರ್? ಕಳೆದ ಸಲ ನಾನು ನಮ್ಮ ಕೋಣ 1979 ಜೂನಿಯರ್ ವಿಭಾಗ ಸ್ಟಾರ್ಟ್ ಆದದ್ದು. ಜೂನಿಯರ್ ಮತ್ತೆ ಸೀನಿಯರ್ ಇತ್ತು, ಮುಂಚೆ ಸೀನಿಯರ್ ಇತ್ತು. 6 ಹಲ್ಲಿನ ಕೆಳಗೆ ಕೋಣ 1979 ಸ್ಟಾರ್ಟ್ ಆದದ್ದು. ಸ್ಟಾರ್ಟ್ ಆದದ್ದು ಶುರುವಿನ ಪ್ರಥಮ ಬಹುಮಾನ ನಮ್ಮ ಕೋಣ ಸಿಕ್ಕಿದೆ ಆ ದಿನಗಳಲ್ಲಿ 1979. ನಿರಂತರವಾಗಿ 79 ರಿಂದ 85 89 ರಿಂದ 94 ಇದೀಗ ನಾನು ನನ್ನ ಮಾಲಕತ್ವದಲ್ಲಿ ಮಾಡಿ 2003 ಸತತವಾಗಿ ನಾನು ನನ್ನ ಎಲ್ಲ ತಂಡ ನನ್ನ ಮಿತ್ರ ಒಂದು ಎಲ್ಲ ಸೇರಿ ಒಂದು ಈಗ ಸತತವಾಗಿ 20ನೇ ವರ್ಷದಲ್ಲಿ ನಾವು ಇದ್ದೇವೆ. ಸತತವಾಗಿ ಚಾಂಪಿಯನ್ ಆಗ್ತಾ ಬಂದಿದ್ದೀರಾ? ಸತತವಾಗಿ ಅಂದ್ರೆ ಹೋದ ಸಲವರೆಗೆ 108 ಬಹುಮಾನಗಳು ನಮ್ಮ ತಂಡಕ್ಕೆ ಸಿಕ್ಕಿದೆ. ನಿಜವಾಗ್ಲೂ ಖುಷಿ ಅಂತ ಅನ್ಸುತ್ತೆ. 108 ತಂಡ ಸಿಗಬೇಕಿದ್ರೆ ಅದರಲ್ಲಿ ನಮ್ಮದು ಪ್ರಯತ್ನ ಅಲ್ಲ, ಕೋಣ ಬೇಕು, ಸಹಕಾರಿ ಬರಬೇಕು, ಓಡಿಸುವವರು ಬೇಕು. ಮುಖ್ಯವಾಗಿ ಕೋಣವನ್ನು ಗಂತಿನಲ್ಲಿ ತಯಾರು ಮಾಡಿ ಬಿಡುವವರ ಪಾತ್ರ ಬಹಳ ದೊಡ್ಡದು. ಅದೆಲ್ಲರ ಒಂದು ಸಹಕಾರದಿಂದ 108 ಬಹುಮಾನ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ಕಳೆದ ವರ್ಷ 11 ಬಹುಮಾನಗಳು ನಮ್ಮ ತಂಡಕ್ಕೆ ಲಭಿಸಿದೆ. 20 ಕಮಲದಲ್ಲಿ 11 ಕೋಣಗಳು ನಮ್ಮ ತಂಡಕ್ಕೆ ಲಭಿಸಿದೆ. ಈ ವರ್ಷ ನಿರೀಕ್ಷೆ ಉಂಟು. ಬೆಂಗಳೂರಿನ ಒಂದು ಕಂಬಳದ ಒಂದು ಮೊನ್ನೆ ಕಂಬಳದಲ್ಲಿ ಸೆಮಿಫೈನಲ್ ನಮ್ಮ ಕೋಣ ನಮ್ಮ ತಪ್ಪಿನಿಂದ ಆಗಿ ಹೋಯಿತು. ನಿರೀಕ್ಷೆ ಉಂಟು ಖಂಡಿತವಾಗ್ಲೂ. ಅದರಿಂದ ನಮ್ಮ ಈ ಸಲದ ಜೋಕಿ ಕೂಡ ಶ್ರೀನಿವಾಸ್ ಗೌಡ್ರು ಶ್ರೀನಿವಾಸ್ ಗೌಡ್ರೆ
ಹುಸೇನ್ ಬೋಲ್ಟ್ ರೆಕಾರ್ಡ್ ಇದು ಕಮಲ ಕರೆಯಲ್ಲಿ ಆದಂತಹ ರೆಕಾರ್ಡ್ ಹೇಳಿ ಏನ್ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಏನು ಇದು ಹುಸೇನ್ ಬೋಲ್ಟ್ ರೆಕಾರ್ಡ್ ಐಕಲ ಕಮಲದಲ್ಲಿ ಕಾಂತಪರ ಬುಧವರ ಕಮಲದಲ್ಲಿ ತಾತೆ ಮತ್ತೆ ಮೋಡ ಈ ಒಂದು ಕೋನ ಒಂದು ನೂರ ಮೂವತ್ತೈದು ಮೀಟರ್ ಅನ್ನು 9.55 ಅಲ್ಲಿ ಓಡಿತ್ತು ಕೋನ ಆ ರೇಸ್ ಈ ಕಮಲದಲ್ಲಿ ಯಾವತ್ತು ಓಡಲಿಲ್ಲ ಅವಾಗ ಈಗ ಸೆನ್ಸರ್ ಇದೆ ಮತ್ತೆ ಲೇಸರ್ ಇದೆ ಹಾಗಾಗಿ ಅದು ಆ ಮೀಟರ್ ಅನ್ನು ಅಳತೆ ಮಾಡ್ಲಿಕ್ಕೆ ಟ್ಯಾಲಿ ಮಾಡ್ಲಿಕ್ಕೆ ನಿಮ್ ರೆಕಾರ್ಡ್ ಇನ್ನು ಇದುವರೆಗೂ ಯಾರು ಬೀಟ್ ಮಾಡಿಲ್ಲ ಹಾಗಾದ್ರೆ ಕಮಲದ ಹುಸೇನ್ ಬೋಲ್ಟ್ ಹಾಗಾದ್ರೆ ಈ ಸಾರಿ ನಮ್ಮೊಟ್ಟಿಗೆ ಇರುವುದು ನಮಗೆ ಕೂಡ ಬಹಳಷ್ಟು ಬಲ ಬಂದಿದೆ ನಿರೀಕ್ಷೆ ನಮಗೆ ಬಹುಮಾನದ ಈ ಬಾರಿ ಬೆಂಗಳೂರಿನ ಕಮಲದಲ್ಲಿ ಬಹುಮಾನ ತಗೊಳ್ಳುವಂತಹ ನಿರೀಕ್ಷೆಯಲ್ಲಿ ಇದೀರಾ ಹಾಗಾದ್ರೆ ಎಷ್ಟು ವರ್ಷಗಳಿಂದ ನೀವು ಕಮಲದ ಈ ಒಂದು ಗೇಮ್ ನಲ್ಲಿ ಜಾಕಿಯಾಗಿ 13 ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ಇದೆ ಸೊ ಈಗ ಕಮಲಕ್ಕೆ ಇನ್ನೇನು ಕರೆಗೆ ನೀವು ಕರ್ಕೊಂಡೋದಕ್ಕೆ ಸಿದ್ಧವಾಗಿದೆ ನಿಮ್ಮ ಒಂದು ಕೋಣಗಳು ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅಂಡ್ ಏನೆಲ್ಲ ಏನೇನ ಕೆಲವೊಂದು ಶಾಸ್ತ್ರಗಳೇನಾದ್ರೂ ಮಾಡ್ತೀರಾ ಶಾಸ್ತ್ರ ಅಂತ ಏನಿಲ್ಲ ನಾವು ಶಾಸ್ತ್ರ ಎಲ್ಲ ನಮ್ಮ ದೈವ ದೇವರುಗಳ ಕೈ ಮುಗಿದು ಮಾತ್ರ ಬರೋದು ಶಾಸ್ತ್ರ ಅಂತ ಏನಿಲ್ಲ ಇಲ್ಲಿ ಕಟ್ಟಿ ರೆಡಿ ಮಾಡಿ ಕರ್ಕೊಂಡು ಆ ಸಂದರ್ಭ ಅವ್ರು ಯಾರು ಕರೀತಾರೆ ಅವರ ನಮ್ಮ ಈವೆಂಟ್ ಸ್ಟಾರ್ಟ್ ಆಗುವ ಸಂದರ್ಭದಲ್ಲಿ ಕರೀತಾರೆ ಹಗ್ಗ ಕಿರಿಯ ವಿಭಾಗ ಆ ಸಂದರ್ಭ ನಾವು ಅಲ್ಲಿ ಹೋಗಿ ಇಳಿಸ್ಬೇಕು ಮತ್ತವ್ರು ಇನ್ನೊಬ್ರು ಜೋತಿ ನಮ್ಮ ಪ್ರಮೋದ್ ಕುಮಾರ್ ಅಂತ ಅಮ್ಮ ಅಂತ ಓಕೆ ಸರ್ ಈಗ ನೀವು ಕಂಬಳದಲ್ಲಿ ಕರೆಯಲಿ ಓಡೋದಕ್ಕೆ ನಿಮ್ಮ ಒಂದು ತಯಾರಿ ಹೇಗಿರುತ್ತೆ ನಾವು ಒಂದು 2 ತಿಂಗಳ ಮುಂಚೆನೆ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೇವೆ ಹಾಗಾಗಿ ಇಲ್ಲಿ ಬಂದು 2 ದಿನ ಕಷ್ಟ ಆಯ್ತು ಈ ಕೋಣಗಳಿಗೂ ಕಷ್ಟ ಆಯ್ತು ಯಾಕಂದ್ರೆ ದೂರದಿಂದ ಬಂದದಲ್ವಾ ಹಾಗಾಗಿ ಕೋಣ ಎಲ್ಲ ನಿಂತ್ಕೊಂಡೇ ಬಂದು ಈ ಕೋಣಗಳ ಆರೋಗ್ಯ ಏನಾದ್ರೂ ಹಾಳಾಗುತ್ತಂತ ಭಯ ಆಗ್ತದೆ ಈಗ ಪ್ರತಿನಿತ್ಯ ನಿಮ್ದೇನಾದ್ರೂ ತಯಾರಿ ನಿಮ್ದೇನಾದ್ರೂ ಊಟದ ಏನಾದ್ರೂ ಈ ತರದ ಏನಾದ್ರೂ ಇರುತ್ತೆ ಪರ್ಟಿಕ್ಯುಲರ್ ಆಗಿ ಜಾಕಿ ಆಗಿದ್ದೀರಲ್ಲ ನೀವು ಸೊ ಊರಿದ್ದೆ ನಮ್ಗೆ ಫುಡ್ ಫುಡ್ ಮೇಂಟೈನ್ ಮಾಡ್ಬೇಕು ಸೊ ವರ್ಕೌಟ್ ಮಾಡ್ಕೊಳ್ಬೇಕು ಸೊ ಈಗ ಕೋಣಗಳಿಗೆ ಯಾವ ರೀತಿ ವಿಶೇಷವಾದಂತಹ ಒಂದು ತಯಾರಿಯನ್ನ ಮಾಡ್ತೀರಾ ಕೋಣಗಳಿಗೆ ವರ್ಷದ ಒಂದು ಕೋಣಗಳಿಗೆ ರಾಜ ಮರ್ಯಾದೆಯನ್ನ ಕೊಡ್ತೀರಾ ಅಂತ ಈಗಾಗಲೇ ನಾವೆಲ್ಲರಿಗೂ ಬೆಂಗಳೂರು ಮಂದಿಗೆಲ್ಲ ಈಗ ಗೊತ್ತಾಗಿದೆ ಕಂಬಳ ಅಂತ ಹೇಳಿದ್ರೆ ಯಾರಿಗೂ ಕಂಬಳ ಬಿಡಿ ಅಂತ ಹೇಳ್ತಿದ್ರು ಅದೇನ್ ಕಷ್ಟ ಉಂಟು ಅದರಲ್ಲಿ ಏನು ಇದುಂಟು ಅಂತ ಇವತ್ತು ಅವ್ರು ನೋಡುವಾಗ್ಲೇ ಗೊತ್ತಾಗ್ತದೆ ಖಂಡಿತವಾಗ್ಲೂ ಖುಷಿ ಕೊಡುವಂತಹ ಒಂದು ವಿಷಯ ಏನು ಅಂತಂದ್ರೆ ಬಹುಮಾನದಲ್ಲಿ ಸಿಗುವಂತಹ ಒಂದು ಮೊತ್ತ ಕಡಿಮೆ ಮೊತ್ತ ಆದ್ರೂ ಕೂಡ ನೀವು ಕೊಡುವಂತಹ ಒಂದು ಮರ್ಯಾದೆ ನೋಡ್ಕೊಳ್ಳುವಂತಹ ಒಂದು ಟ್ರೀಟ್ ಮಾಡುವಂತಹ ರೀತಿ ಇದೆಯಲ್ಲ ಕೋಣಗಳಿಗೆ ಸೊ ಅದು ನಿಜವಾಗ್ಲೂ ಖುಷಿ ಕೊಡುವಂತಹ ಒಂದು ವಿಷಯ ಸೊ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀರಾ ಅಂತಾನೆ ಹೇಳ್ಬೋದು ನಿಮ್ಮ ಒಂದು ಕೋಣಗಳನ್ನ ಎಕ್ಸ್ಪ್ಲೈನ್ ಮಾಡಿ ಸರ್ ಯಾವ ರೀತಿ ನಿಮ್ಮ ಕೋಣಗಳ ಆಹಾರ ಕ್ರಮ ಹೇಗಿರುತ್ತೆ ಪ್ರತಿನಿತ್ಯದ ಯಾವ ರೀತಿ ಕ್ರಮ ಇರುತ್ತೆ ಕೋಣಗಳು ಯಾರು ಅಂತ ಹೇಳಿದ್ರೆ ಈಗ ಕೋಣಗಳು ಯಾರು ಅಂತ ಹುರುಳಿ ಮತ್ತೆ ನೀರು ಎಣ್ಣೆ ಬಯಲು ಬೇರೆ ಈ ಸಂದರ್ಭದಲ್ಲಿ ನಮ್ಮ ಕಂಬಳದ ಸಂದರ್ಭದಲ್ಲಿ ಬೇರೆ ಏನು ಕೊಡ್ಲಿಕ್ಕಿಲ್ಲ ಬಾಕಿ ಸಂದರ್ಭದಲ್ಲಿ ಕಂಬಳ ಆದ ನಂತರ ಸ್ವಲ್ಪ ಅದಕ್ಕೆ ಇದೆಲ್ಲ ಕೊಡ್ಲಿಕ್ಕೆ ಉಂಟು ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಕೊಡ್ತೇವೆ ನಾವು ತಂಪು ಮಾಡ್ಲಿಕ್ಕೆ ಅದು ಹೀಟ್ ಅಲ್ಲಿ ಇರ್ಲಿಕ್ಕೆ ಆ ಟೈಮಲ್ಲಿ ಇಲ್ಲ ಈಗ ಕಂಬಳದ ಸಂದರ್ಭದಲ್ಲಿ ತಂಪಾಗ್ಲಿಕ್ಕಿಲ್ಲ ಎರಡು ವಿಧಾನದಲ್ಲಿ ಸಾಕು ಅಂದ್ರೆ ಒಂದು ರೀತಿಯಲ್ಲಿ ಹೋಗ್ತಾ ಇರ್ತದೆ ಮತ್ತೆ ಡೈಲಿ ಹೊರ ಕಟ್ಟಿ ಬಿಸಿಲಿ ಕಟ್ಟಿ 1 ಗಂಟೆ ತಿರುಗಿಸಿ ಮತ್ತೆ ಸ್ನಾನ ಮಾಡಿಸಿ ಎಣ್ಣೆ ಹಚ್ಚಿ ಸಂಜೆ ಬಿಸಿನೀರು ಹಾಕಿ ಅದೆಲ್ಲ ಡೈಲಿ ರುಟೀನ್ ಸೊ ಇಷ್ಟೆಲ್ಲ ನೋಡ್ಕೊಂಡ್ರೆ ಈ ಒಂದು ಗೇಮ್ಗೆ ನೀವು ತಯಾರಿಯನ್ನ ಮಾಡಬಹುದು ಕೋಣಗಳನ್ನ ಸೊ ಖಂಡಿತವಾಗ್ಲೂ ಒಂದು ಖುಷಿ ಕೊಡುವಂತಹ ವಿಷಯ ಈ ಬಾರಿ ಬೆಂಗಳೂರಿನ ಒಂದು ಕಂಬಳಕ್ಕೆ ನೀವೆಲ್ಲ ಬಂದಿರೋದು ಕೂಡ ಪ್ರೇಕ್ಷಕರು ಇವತ್ತು ನಮ್ಮ ಬೆಂಗಳೂರಿನ ಜನತೆಗೆ ಏನ್ ಹೇಳ್ತಿದ್ದೀರಾ ಕೊನೆಯ ಬೆಂಗಳೂರಿನ ಜನತೆ ನಮ್ಮ ಎಲ್ಲಾ ಕೋಣದವರಿಗೆ ಕೂಡ ಸ್ವಲ್ಪ ಸಹಕಾರವನ್ನು ನೀಡಿದ್ರೆ ಸಾಕು ಅಷ್ಟೇ ಇನ್ನು ರಾತ್ರಿ ಹೊತ್ತಲ್ಲಿ ಕಂಬಳದ ಕೋಣಗಳಿಗೆ ಸ್ಪರ್ಧೆ ಶುರುವಾಗುವ ಸಂದರ್ಭದಲ್ಲಿ ಬೊಬ್ಬೆ ಹಾಕುದು ಅಥವಾ ಏನಾದ್ರು ಬೇರೆ ಮಾಡುದು ಬಿಟ್ಟು ಅವ್ರೊಂದು ಸಹಕಾರ ಮಾಡಿದ್ರೆ ಅದು ಒಳ್ಳೇದಂತ ನನ್ನ ಅಭಿಪ್ರಾಯ ಅವರಿಗೆ ಕೂಡ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಅವರು ಏನ್ ಕಂಬಳ ಅಂತ ಅವ್ರಿಗೆ ಇದು ನೋಡಿ ಗೊತ್ತಾಗ್ಬೇಕು ಈ ಸ್ಪರ್ಧಾ ಸಂದರ್ಭದಲ್ಲಿ ಫ್ಲಾಶ್ ಲೈಟ್ ಹಾಕುದು ಅಂತದೆಲ್ಲ ಮಾಡ್ಲಿಕ್ಕೆ ಇಲ್ಲ ಅವ್ರು ಅಂತದನ್ನ ಮಾಡದೆ ನಮ್ಗೆ ಸಹಕಾರ ಕೊಟ್ಟರೆ ಅದೇ ದೊಡ್ಡ ಪ್ರೋತ್ಸಾಹ ಅಂತ ನಾವು ಹೇಳ್ತೀವಿ ಸರ್ ಈಗ ಕೋಣಗಳು ಕರೆಗೆ ಸಿದ್ಧವಾಗಿ ಹೋಗಾದ್ಮೇಲೆ ಏನಾದ್ರೂ ಅಗ್ರೆಸಿವ್ ಆಗಿ ಬಿಹೇವ್ ಆಗಿರುವಂತದ್ದು ರೂಡ್ ಆಗಿ ನಡ್ಕೊಂಡಿರುವಂತದ್ದು ಏನಾದ್ರೂ ನಿದರ್ಶನಗಳಿದೆಯಾ ಕೆಲವು ಕೋಣ ಇರ್ತದೆ ಅಂತದ್ದು ಏನು ಇಲ್ಲ ಹೆಚ್ಚಿನ ಯಾರಿಗೆ ಕೇಳದಿದ್ರು ಕೂಡ ಮನೆಯಲ್ಲಿ ಸಾಕುವವನಿಗೆ ಮನೆಯ ಸಾಕುವವನಿಗೆ ಕೋಣ ಸಾಕುವವನಿಗೆ ಖಂಡಿತ ಅದು ಕೇಳ್ತದೆ ಅದು ತೊಂದರೆ ಇಲ್ಲ ಅಂತದ್ದೆಲ್ಲ ಕೋಣ ನಮ್ಮಲ್ಲಿ ಇಲ್ಲ
ಶುಚಿತ್ವದ ಬಗ್ಗೆ ಸ್ವಲ್ಪ ಅವರು ಇನ್ನಷ್ಟು ಹೆಚ್ಚು ಗಮನ ಕೊಟ್ಟಿದ್ರೆ ಬಾರಿ ಒಳ್ಳೆದಿತ್ತು. ನಮ್ಮ ಓಟಗಾರ ಬಹಳಷ್ಟು ಬಹುಮಾನವನ್ನು ನಮಗೆ ತಂದು ಕೊಟ್ಟಿದ್ದಾರೆ. ಜಾಕಿಯಾಗಿ ನಂಬರ್ ಒನ್ ನಮ್ಮ ಕೋಣವನ್ನು ಓಡಿಸಿ ತುಂಬಾ ಬಹುಮಾನವನ್ನು ತಂದು ಕೊಟ್ಟಿದ್ದಾರೆ. ಇವರಿಬ್ಬರು ಕೂಡ ಈಗ ಮೇಜರ್ ಶಕ್ತಿ ಪ್ರಸಾದ್ ಶೆಟ್ಟಿ ಅವರ ಕೋಣದ ಒಟ್ಟಿಗಿದ್ದಾರೆ ತಂಡದಲ್ಲಿ. ಇವರು ಕೂಡ ಶಕ್ತಿ ಪ್ರಸಾದ್ ಶೆಟ್ಟಿ ಅವರಿಗೆ ತುಂಬಾ ಬಹುಮಾನ ತಂದು ಕೊಟ್ಟಿದ್ದಾರೆ. ಇವರು ಕೂಡ ತಂದು ಕೊಟ್ಟಿದ್ದಾರೆ. ಇವರು ನಮ್ಮ ಮುಂಚಿಂದ 2006 ನಮ್ಮೊಟ್ಟಿಗಿದ್ದಾರೆ. ನಮ್ಮ ಆತ್ಮೀಯ ಮಿತ್ರರು ಕೂಡ ಅನೇಕ ಬಹುಮಾನ ಕೂಡ ನಮಗೆ ತಂದು ಕೊಟ್ಟಿದ್ದಾರೆ ನಮ್ಮ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಕಮ್ಮಳದ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ನಮ್ಮ ಜನತೆಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.